ಕಬಾಬ್ ತಗೊಂಡಿದ್ದೀವಿ, ಕೊಲ್ಲಾಪುರಿ ಚಿಕನ್ ತಗೊಂಡಿದ್ದೀವಿ, ದೊನ್ನೆ ಬಿರಿಯಾನಿ. ನೆನ್ನೆ ಸ್ಟ್ರೈಕ್ ಇತ್ತು, ಜನ ಜಾಸ್ತಿ ಬರಲ್ಲ ಅಂತ ಪ್ಲಾನ್ ಅಲ್ಲಿ ಏನ್ ಮಾಡ್ದು, ಫಸ್ಟ್ 20 KG ಆಗ್ತಾವ. ಯಾವಾಗ ಜನ ಬರಕ್ಕೆ ಜಾಸ್ತಿ ಆಗ್ತಾವ ಗೊತ್ತಾಗ್ತಾವ, 120 KG ಆತರ ಹೋಗ. ಓಪನಿಂಗ್ ದಿನಾನೆ 120 KG ಸರ್. ಕಬಾಬ್ ನ ಸ್ಟಾರ್ಟ್ ಮಾಡಿದ್ವಿ 7:30 30 KG ನನ್ಗೆ 8:45 ಅಷ್ಟರಲ್ಲಿ 30 KG ಕಬಾಬ್ ಖಾಲಿ ಆಯ್ತು. ಅಂದ್ರೆ ನಮ್ಗೆ ಐಡಿಯಾ ಇರ್ಲಿಲ್ಲ ಅಷ್ಟೊಂದು ಸ್ಟಾರ್ಟಿಂಗ್ ಅಲ್ಲಿ ಆಗುತ್ತೆ ಅಂತ, ಒಂದು ಹೋಪ್ ಅಲ್ಲಿ ಹಾಕಿದ್ದು ಬಟ್ ಎಲ್ಲ ಖಾಲಿ ಆಯ್ತು. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ IDK ದೊನ್ನೆ ಬಿರಿಯಾನಿಗೆ ಬಂದಿದ್ದೀವಿ. ಎಲ್ಲಿದೆ ಅಂತ ಕೇಳಿದ್ರೆ 5th ಬ್ಲಾಕ್ ರಾಜಾಜಿನಗರ್ ಗೈಸ್, ಶ್ರೀ ನಂದಿ ಕೇಶ್ವರ PG ಹತ್ರನೇ ಇದೆ. ಸೊ ವೆಸ್ಟ್ ಆಫ್ ಕಾರ್ಡರ್ ಹತ್ರ ಅಂತಲೇ ಹೇಳ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಮಧ್ಯಾಹ್ನ ಓಪನಿಂಗ್, ಸೊ ಮಧ್ಯಾಹ್ನ ಓಪನಿಂಗ್ ಬಂದಿದ್ವಿ, ಸಿಕ್ಕಾಪಟ್ಟೆ ಕ್ರೌಡು. ಸೀರಿಯಸ್ಲಿ ಆಕ್ಚುಲಿ ಶೂಟೇ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೋಸ್ಕರ ರಾತ್ರಿ ಬಂದು ನಿಮಗೆ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ಸೊ ನೀವು ಆ ಸೀನ್ಸು ಕೂಡ ನೋಡ್ತೀರಾ ಇನ್ಮೇಲೆ ಅಥವಾ ನೋಡ್ತಾ ಇರ್ತೀರಾ. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಬಂದು ಇವ್ರದ್ದು ಇವತ್ತೊಂದು ದಿನಕ್ಕೆ ಆಲ್ಮೋಸ್ಟ್ 8 KG ಬಿರಿಯಾನಿ ಕಾಲಿದೆ ಅಂತ ಗೊತ್ತಿಲ್ಲ. ಸೊ ಓನರ್ ಹತ್ರ ಹೋಗಿ ಮಾತಾಡ್ಸೋಣ, 8 KG ಆಫ್ ಬಿರಿಯಾನಿ, 8 KG ಆಫ್ ಕಬಾಬ್ ಎಲ್ಲ ಹೋಗ್ತಾ ಇದೆ ಅಂತಂದ್ಬಿಟ್ಟು. ಸೊ ಲೊಕೇಶನ್ ಡೀಟೇಲ್ಸು ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಹಾಕ್ತಿದ್ದೀನಿ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಬಿಸಿ ಬಿಸಿ ದೊನ್ನೆ ಬಿರಿಯಾನಿ ಕಬಾಬ್ನೆಲ್ಲ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ನನ್ಸು ದೀಪು ದೀಪೇಶ್ ಅಂತಾರೆ ಸರ್. ಆಕ್ಚುಲಿ ಇವತ್ತೇ ಸ್ಟಾರ್ಟ್ ಆಗಿರೋದು. ನೋಡಿದ್ವಿ ಸರ್ ಕ್ರೌಡು, ಮಧ್ಯಾಹ್ನ ಬಂದು ಶೂಟೇ ಮಾಡೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಕ್ರೌಡು ಸರ್. 8 KG ಬಿರಿಯಾನಿ ಹಾಕಿದ್ರಿ ಸರ್ ಇವತ್ತು? ಸ್ಟಾರ್ಟಿಂಗಲ್ಲಿ ನಾವೇ ಅಂದ್ಕೊಂಡು, ನೆನ್ನೆ ಸ್ಟ್ರೈಕ್ ಇತ್ತು, ಜನ ಜಾಸ್ತಿ ಬರಲ್ಲ ಅಂತ ಪ್ಲಾನಲ್ಲಿ ಏನು ಮಾಡ್ದು, ಫಸ್ಟ್ 20 KG ಹಾಕ್ತು. ಯಾವಾಗ ಜನ ಬರೋಕ್ಕೆ ಜಾಸ್ತಿ ಆಗ್ತಾವೆ ಗೊತ್ತಾಗ್ತಾವ, ಜಾಸ್ತಿ ಮಾಡ್ಕೊಂಡು ಹೋಗಿ ಮಿನಿಮಮ್ ಅದು ನಮಗೆ ಅರೌಂಡ್ ಬಂದಿರೋದು ಒಂದು 120 KG ಆ ಥರ ಹೋಗಿ. ಓಪನಿಂಗ್ ದಿನಾನೇ 120 KG ಸರ್. ಇನ್ನು ಆಕ್ಚುಲಿ ಕಮ್ಮಿ ಕೊಡೋಣ ಅನ್ಕೊಂಡು, ಬಟ್ ಬರೋ ಕಸ್ಟಮರ್ಗೆ ಯಾರಿಗೂ ಇಲ್ಲ ಅನ್ಬಾರ್ದು ಅಂತೇಳಿ ಅಲ್ಲಿ ರೆಡಿ ಆಗ್ತಿದ್ರು, ಬೇರೆ ಕಡೆಯಿಂದ ಮಾಡಿ ಮಾಡಿ ಒಂದು ಹಾಫ್ ಅನ್ ಅವರಲ್ಲೇ ಕುತ್ಕೊಂಡು ಅಂತೇಳಿ ದಮ್ ಕಟ್ಟಿ ರೆಡಿ ಮಾಡಿಸಿದ್ರು. ಆಕ್ಚುಲಿ ನಂದು ಈ ಫೀಲ್ಡ್ ಅಲ್ಲ ಸರ್, ಒಂದಿವಸ ನಾನು ಅಡುಗೆ ಮನೆಗೆ ಹೋಗ್ದವನು, ಇದು ಬಿಸಿನೀರು ಕಾಯಿಸ್ಗಳಿಗೂ ನಂಗೆ ಬರ್ತಾರಿಲ್ಲ. ಫೀಲ್ಡಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡೋದ್ರೆ ಸರ್ಚ್ ಮಾಡ್ತಿದ್ವಿ ಓನ್ ಬಿಸ್ನೆಸ್ ಏನು ಮಾಡ್ಬೋದು ಅಂತ. ಎಲ್ಲ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಹೋಟೆಲ್ ಏನೋ ಮಾಡ್ಬೋದು ಅಂತೇಳಿ. ಬಟ್ ವೆಜ್ ನನಗೆ ರಿಸ್ಕ್ ಜಾಸ್ತಿ, ಮತ್ತು ಸ್ವಲ್ಪ ಐಟಮ್ಗಳು ಜಾಸ್ತಿ, ಜನ ಜಾಸ್ತಿ ಬೇಕಾಗ್ತಾ ಇರಲ್ಲ. ಓಕೆ, ಸೊ ನಾರ್ಮಲ್ ಆಗಿ ಅದಕ್ಕೆ ನಾನು ಮಾಡಿದೆ ನಾನ್ ವೆಜ್ ಸ್ಟಾರ್ಟ್ ಮಾಡ್ದೆ. ಅಂದರೆ ಇದು ನೆನ್ನೆ ಮೊನ್ನೆಯಿಂದ ಮಾಡಿದಲ್ಲ ಸರ್, ಒಂದು ವರ್ಷದಿಂದ ನಾನು ಟ್ರೈನಾಗಿ ತಗೊಳ್ತಿದ್ದೆ. ಫೇಮಸ್ ಏನಿದ್ದಾರೆ ಅವ್ರ ಹತ್ರ ಎಲ್ಲ 2 ತಿಂಗಳು ಕೆಲಸ ಮಾಡಿದ್ದೀನಿ. ಮತ್ತೆ ವಿಜಯನಗರ ಇದ್ದಾರೆ ಹ್ಯಾರಿಸ್ ಅಂತ, ಅಲ್ಲಿ ಒಂದು 2 ತಿಂಗಳು ಕೆಲಸ ಮಾಡಿದೆ. ಅಂದ್ರೆ ಹಾರ್ಡ್ ವರ್ಕ್ ಅಂದ್ರೆ ಅಲ್ಲಿ ಸ್ಯಾಲ್ರಿಗೆ ಅಂತಲ್ಲ, ಹೋಗೋದು ಅಲ್ಲಿ ಕೆಲಸಕ್ಕೆ ಇದ್ದಾರೆ, ಆತರ ಕೆಲಸ ಮಾಡ್ತಾ ಇರೋದು ಎಕ್ಸ್ಪೀರಿಯನ್ಸ್ ಆಗೋದು. ಆತರ ಕಲಿ ಸರ್, ಇಲ್ಲಾಂದ್ರೆ ಅವ್ರ ಹತ್ರ ಅಂದ್ರೆ ನಾರ್ಮಲ್ ಆಗಿ ಆತರ ಇರಕ್ಕಾಗಲ್ಲ. ಅಂದ್ರೆ ಇಲ್ಲೆಲ್ಲ ನಾರ್ಮಲ್ ಆಗಿ ಹೇಗಿರುತ್ತೆ ಅಂದ್ರೆ, ಬೆಸ್ಟ್ ಕಾರ್ಡ್ ರೋಡ್ ಇದೆ, ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂದ್ರೆ ನಮ್ಗೆಲ್ಲ ಇವಾಗ ಮಿಡಲ್ ಕ್ಲಾಸ್ ಜಾಸ್ತಿ ಇರೋದು. ಇಲ್ಲಿ ಒಂದ್ ಬಿರಿಯಾನಿ ತಗೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು 120-130 ರೂಪಾಯಿ ಕೊಡೋಣ ಅಂತ ಅನ್ಕೊಂಡಿದ್ದೆ. ನಮಗೂ ಒಂದು 20-30 ರೂಪಾಯಿ ಬಿಡ್ಬೇಕು, ಅವ್ರಿಗೂ ಕಮ್ಮಿ ಇರ್ಬೇಕು, ಯಾಕಂದ್ರೆ ನಾಳೆ ಜನ ಬರ್ಬೇಕು. ಸುಮ್ನೆ ಒಂದ್ ದಿವಸ ಟೇಸ್ಟ್ ಕೊಡೋದು, ನೆಕ್ಸ್ಟ್ ಡೇ ಬಂದಾಗ ಅವ್ರಿಗೆ ನಾರ್ಮಲ್ ಅಪ್ಪ ಏನ್ ಚೆನ್ನಾಗಿಲ್ಲ, ಫಸ್ಟ್ ಬೈ ಒನ್ ಗೆಟ್ ಒನ್ ಕೊಟ್ಬಿಟ್ರು ಅಂತೇಳಿ. ಆಕ್ಚುಲಿ ಬೈ ಒನ್ ಗೆಟ್ ಒನ್ ಕೊಟ್ಟಿದ್ದು, ಒಂದ್ ತಗೊಂಡ್ರೆ ಒಂದ್ ಫ್ರೀ ಪ್ರೈಸ್ ಬಂದು 100 ರೂಪಾಯಿ ಇಟ್ಟಿದ್ದು. 100 ರೂಪಾಯಿ ನಾಳೆಯಿಂದ ಬಂದು 80 ರೂಪಾಯಿ ಇಡ್ತೀನಿ. ಒಂದ್ ಬಿರಿಯಾನಿ 80 ಸರ್. ಒಂದು ಮಿನಿಮಮ್ 4 ಪೀಸ್ ಇರುತ್ತೆ, ಫುಲ್ ಸ್ಮೂತ್ ಇರುತ್ತೆ, ಜ್ಯೂಸಿ ಆಗಿರುತ್ತೆ. ಸೊ ಅದು ಆಧಾರ ಅದು ಮೈಂಡ್ ಅಲ್ಲಿ ಇಟ್ಕೊಂಡು ಸೆಲೆಕ್ಷನ್ ಮಾಡ್ಕೊಂಡು ರೆಡಿ ಮಾಡ್ತಾರೆ. ಓಕೆ, ಸೊ ಟೆಂಡರ್ ಚಿಕನ್ ಇಂದಾನೇ ತರಿಸ್ತೀರಾ? A to Z ನಾವು ಬಿರಿಯಾನಿ ಇರ್ಬೋದು, ಕಬಾಬ್ ಇರ್ಬೋದು, ಇಲ್ಲ ಗುಂಟೂರ್ ಇರ್ಬೋದು, ಪೆಪ್ಪರ್ ಇರ್ಬೋದು, ಏನೇ ಮಾಡಿದ್ರು ಟೆಂಡರ್ ಇಂದಾನೇ ನಾವು ತರಿಸ್ತಾರೆ. ಒಟ್ಟು ಎಷ್ಟು ಐಟಮ್ ಮಾಡ್ತಿದ್ದೀವಿ ಸರ್? ಪ್ರೆಸೆಂಟ್ ಈಗ ಬಿರಿಯಾನಿ ಕಬಾಬ್ ಇವತ್ತು ಮಾಡ್ದು, ಆಮೇಲೆ ಈವ್ನಿಂಗ್ ಬಂದು ಗುಂಟೂರ್ ಮಾಡೋಣ ಅಂತೇಳಿ ಒಂದು 2 KG ಮಾಡ್ದು. ಮಾಡ್ತಿದ್ದಂಗೆ ಅದು ಟೇಸ್ಟ್ಗೆ ಅಂತಾನೆ ಎಲ್ಲ ಖಾಲಿ ಆಯಿತು. ಕಬಾಬ್ ಕೂಡ ಅದೇ ಮಾಡ್ತಿದ್ರು, ಬಂದಿದ್ದು ಆಗ್ತಾ ಇದ್ರು ಅಷ್ಟರಲ್ಲಿ ಎಲ್ಲ ಖಾಲಿ ಆಗ್ತಿದ್ದೀರಾ ಸರ್? ಕಬಾಬ್ನ ಸ್ಟಾರ್ಟ್ ಮಾಡಿದ್ದು 7:30 30 KG ನನಗೆ 8:45 ಅಷ್ಟರಲ್ಲಿ 30 KG ಕಬಾಬ್ ಖಾಲಿ ಆಯಿತು. ಅಂದ್ರೆ ನಮ್ಗೆ ಐಡಿಯಾ ಇರಲಿಲ್ಲ ಅಷ್ಟೊಂದು ಸ್ಟಾರ್ಟಿಂಗ್ ಅಲ್ಲಿ ಆಗುತ್ತೆ ಅಂತ, ಒಂದು ಹೋಪ್ ಅಲ್ಲಿ ಹಾಕಿದ್ದು ಬಟ್ ಎಲ್ಲ ಖಾಲಿ ಆಯಿತು. ತುಂಬಾ ಸರ್ ಖುಷಿ ಆಗುತ್ತೆ ಸರ್, ಆಕ್ಚುಲಿ ಫಸ್ಟ್ ಡೇನೇ ಸೂಪರ್ ಆಗಿ ರೆಸ್ಪಾನ್ಸ್ ಬರ್ತಿರೋದು ಸರ್. ಇಲ್ಲಿ 11:30 ನಾವು ಪ್ಲಾನ್ ಮಾಡ್ತಾ ಇದೀವಿ, 11:30 ಸ್ಟಾರ್ಟ್ ಮಾಡಿ ಒಂದು 3 ಗಂಟೆ ಅಷ್ಟು ಮಾಡ್ತೀವಿ. ಹಾಗೆ ನಾವು ಒಂದು 4:30 ಇಲ್ಲ ಸಾರಿ ಒಂದು 5 o'clock ಏನೋ ಸ್ಟಾರ್ಟ್ ಮಾಡಿ ಈವ್ನಿಂಗ್ ಎಷ್ಟು ಗಂಟೆ ಆಗುತ್ತೋ ಅಂದ್ರೆ ಒಂದು ಅವರೇಜ್ ಅಲ್ಲಿ ಪ್ಲಾನಿಂಗ್ ಅಷ್ಟೇ, ಎಕ್ಸ್ಟ್ರಾ ತರಕ್ ಆಗಲ್ಲ ಯಾಕಂದ್ರೆ ಮೈಂಟೈನ್ ಮಾಡಕ್ಕೆ ಯಾರಿಲ್ಲ ಸರ್. ಇದು ರಾಜೀವ್ನಗರ್ ವೆಸ್ಟ್ ಆಫ್ ಕೋರ್ ರೋಡ್ ಇದೆ, ಲ್ಯಾಂಡ್ ಮಾರ್ಕ್ ಬಂದು ನಿಮ್ಗೆ ನಂದಿಕೇಶ್ವರ PG ಇದೆ, 6 ಬ್ಲಾಕ್ ಇಂದ ಕಾರ್ ರೋಡ್ಗೆ ಹೋಗೋ ರೋಡು.
ಇಲ್ಲಿ ಕಾರ್ಡ್ ರೋಡ್ ಬಂದ್ರೆ ಫೈರ್ ಸ್ಟೇಷನ್ ಇಂದ ಸಿಕ್ಸ್ ಬ್ಲಾಕ್ ಹೋಗೋ ರೋಡ್, ಮಿಡಲ್ ಅಲ್ಲಿ ನಮ್ದು ಶಾಪ್ ಇದೆ. ಸೊ ಖಂಡಿತ ಸರ್, ಇದೇ ತರ ನಿಮ್ ಬಿಸ್ನೆಸ್ ಚೆನ್ನಾಗಿ ನಡೀಲಿ, ಬಿಕಾಸ್ ಒಳ್ಳೆ ಕ್ವಾಲಿಟಿ ಫುಡ್ ಎಲ್ರಿಗೂ ಚೆನ್ನಾಗಿ ಗೊತ್ತಾಗಬೇಕು. ಸೊ ಆಲ್ ದಿ ಬೆಸ್ಟ್, ಬಿಸ್ನೆಸ್ ಸೂಪರ್ ಆಗಿ ನಡೀಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗೈಸ್, ಇವಾಗ ಬಿಸಿ ಬಿಸಿಗೆ ಕಬಾಬ್ ತಗೊಂಡಿದೀವಿ, ಕೊಲ್ಲಾಪುರಿ ಚಿಕನ್ ತಗೊಂಡಿದೀವಿ, ಮತ್ತೆ ದೊನ್ನೆ ಬಿರಿಯಾನಿ. ಸೊ ಪೀಸ್ ಮೇಲೆ ಹಂಗೆ ಕಾಣಿಸ್ತಾ ಇದೆ. ಸೊ ಫಸ್ಟು ಡ್ರೈ ಐಟಮು ಕಬಾಬಿಂದ ಹೋಗೋಣ. ಸೊ ಕಬಾಬ್ ಅಂತೂ ಅವಾಗಿಂದ ಅಟೆಂಪ್ಟ್ ಆಗ್ತಿತ್ತು. ಸೊ ಕಬಾಬ್ನ ತೋರಿಸಿದ್ರೆ ಒಳ್ಳೆ ಗುರಿ ಗುರಿಯಾಗಿ ಬಂದಿದೆ ಗೈಸ್. ಸೊ ಇದು ನಂಗೆ ಬ್ರೇಕ್ ಮಾಡಿ ತೋರಿಸ್ತೀನಿ ನೋಡಿ, ಸಖತ್ ಸಾಫ್ಟ್ ಆಗಿ ಬ್ರೇಕ್ ಆಗ್ತಿದೆ ಗೈಸ್. ಓ ಮೈ ಗಾಡ್, ಇಷ್ಟು ಸಾಫ್ಟ್ ಆಗಿ ಬ್ರೇಕ್ ಆಗ್ತಿದೆಯಲ್ಲ, ಒಳ್ಳೆ ಟೆಂಡರ್ ಚಿಕನ್ ಅನ್ಸುತ್ತೆ. ಆಕ್ಚುಲಿ ಮುಟ್ಟಿದ ತಕ್ಷಣ ಒಂಥರ ಒಂದು ಕ್ವಾಲಿಟಿ ಗೊತ್ತಾಗ್ತಿದೆ ಇದರಲ್ಲಿ. ಸೊ ಈ ಕಬಾಬ್ನ ಹಂಗೆ ಒಂದು ಬೈಟ್ ಹೋಗೋಣ. ಇದೇನು ಕಬಾಬ್ ಅಂತೀರ, ಸಖತ್ ಆಕ್ಚುಲಿ ನೋಡ್ಕೋರೆ. ಯೂಶ್ವಲಿ ಆ ಲೇಯರ್ ಬಂದ್ಬಿಟ್ಟು ಐಡಿ ಕ್ರಿಸ್ಪ್ ಆಗಿರುತ್ತೆ, ಅದಾದ್ಮೇಲೆ ಒಳಗೆ ಜ್ಯೂಸಿ. ನಾನು ಚಿಕನ್ ಕ್ವಾಲಿಟಿ ಬಗ್ಗೆ ಹೇಳಲೇಬೇಕು, ಟೆಂಡರ್ ಮೀಟ್ ಅಂತಲೇ ಹೇಳ್ತೀನಿ. ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ಅಷ್ಟು ಸಾಫ್ಟ್ ಆಗಿ ಬ್ರೇಕ್ ಆಯಿತು, ಅದರಲ್ಲೇ ಇಂಪ್ರೆಸ್ ಆಗ್ಬಿಟ್ಟೆ. ಇವರ ಕಬಾಬ್ ಅಂತೂ ಮಸ್ಟ್ ಟ್ರೈ. ಒಂದು ಬೇಡಲ್ಲೇ ಗೊತ್ತಾಗ್ತಿದೆ, ಆಲ್ಮೋಸ್ಟ್ ಎಲ್ಲ ಪೀಸಸ್ಸು ಸಾಫ್ಟ್ ಆಗಿದೆ ಗೈಸ್. ಇದರಲ್ಲಿ ಏನು ಹೈಲೈಟ್ ಅಂತ ಹೇಳಿದ್ರೆ ಮಸಾಲಾಸು ಸೂಪರ್ ಆಗಿದೆ, ಅಟ್ ದ ಸೇಮ್ ಟೈಮ್ ಚಿಕನ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದೆರಡೂ ಚೆನ್ನಾಗಿರೋದಕ್ಕೆ ಇದಂತೂ ಸೂಪರ್ ಹಿಟ್ ಅಂತಲೇ ಹೇಳ್ತೀನಿ. ಕಬಾಬ್ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್. ಪಕ್ಕದಲ್ಲೇ ಇಲ್ಲಿ ಕೊಲ್ಲಾಪುರಿ ಚಿಕನ್ ಅಂತ ಕೊಟ್ಟಿದ್ದಾರೆ ಗೈಸ್. ಒಂಥರ ಸೆಮಿ ಗ್ರೇವಿ ಆಗಿ ಬರುತ್ತೆ ನಿಮಗೆ, ಜಾಸ್ತಿ ಗ್ರೇವಿ ಇಲ್ಲ. ಈ ಸೆಮಿ ಗ್ರೇವಿ ಚಿಕನ್ನು ಹಂಗೆ ಟೇಸ್ಟ್ ಮಾಡೋಣ ನಾವು. ಅಪ್ಪ, ಇದನ್ನು ಅಷ್ಟೇ ಗೈಸ್, ನೋಡಿ ಎಷ್ಟು ಈಸಿಯಾಗಿ ಬ್ರೇಕ್ ಆಗುತ್ತೆ ಅಂತ. ಸೊ ಹಂಗೆ ಮಸಾಲ ಪರ್ವತಾಗೆ ಚೆನ್ನಾಗಿ ಬ್ರೇಕ್ ಆಗ್ತಾ ಇದೆ. ಸೊ ಒಂಥರ ಸೆಮಿ ಗ್ರೇವಿ, ಗ್ರೇವಿ ಜೊತೆ ಲೈಟಾಗಿ ಟೇಸ್ಟ್ ಮಾಡೋಣ. ಕರ್ಬೇ ಸೊಪ್ಪಲ್ಲ ಮೇಲೆ ಹಾಕಿರೋದಕ್ಕೆ ಕರ್ಬೇ ಸೊಪ್ಪದ ಗಮ, ಮತ್ತೆ ಲೈಟಾಗಿ ಅದನ್ನ ಕಚ್ಚಿದ ತಕ್ಷಣ ಕರ್ಬೇ ಸೊಪ್ಪದ ಟೇಸ್ಟ್ ಸಿಗ್ತಾ ಇದೆ. ಇದರಲ್ಲಿ ಜಾಸ್ತಿ ಖಾರನೂ ಇಲ್ಲ, ಪರ್ಫೆಕ್ಟ್ ಆಗಿ ಚಿಪ್ಸ್ ಕೂಡ ತಿನ್ಬಹುದು. ಒಂದು ಲೋ ಲೆವೆಲ್ ಸ್ಪೈಸಿ ಅಂತಾನೆ ಹೇಳ್ಬೋದು, ಜಾಸ್ತಿ ಖಾರ ಇಲ್ಲ, ಒಂದು ಮೀಡಿಯಂ ಲೆವೆಲ್ ಸ್ಪೈಸಿ ಅಂತಾನೆ ಹೇಳ್ಬೋದು. ಇದ್ರಲ್ಲೂ ಅಷ್ಟೇ, ಯೂಶ್ವಲಿ ಚಿಕನ್ ಬಂದ್ಬಿಟ್ಟು ಹಾರ್ಡ್ ಆಗಿರ್ಬಾರ್ದು, ಸಾಫ್ಟ್ ಆಗಿರ್ಬೇಕು. ಆ ಸಾಫ್ಟ್ ಆಗಿದ್ರೆ ತಿಂದು ಒಂದು ಒಳ್ಳೆ ಮಜಾ ಅಂತಾನೆ ಹೇಳ್ಬೋದು. ಲೈಟಿಗೆ ನಿಮ್ಗೆ ನೋಡೋಕೋದ್ರೆ ಅಬ್ಬೇಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಟ್ಟಿದ್ದಾರೆ. ಸೊ ಸೂಪರ್ ಆಗಿರುತ್ತೆ. ಸೊ ಬಿರಿಯಾನಿ ಜೊತೆ ಎಲ್ಲ ನೀವು ಹಂಗೆ ಈ ಸೆಮಿ ಗ್ರೇವಿ ಥರ ಇದ್ರೆ ಮಿಕ್ಸ್ ಮಾಡ್ಕೊಂಡು ತಿಂತಾನೆ ಇರ್ಬೋದು ಅನ್ಸುತ್ತೆ. ಬಿರಿಯಾನಿ ಇದೆ, ಬಿರಿಯಾನಿ ಜೊತೆ ಟ್ರೈ ಮಾಡೋಣ. ಸೊ ಬಿರಿಯಾನಿ ಹಂಗೆ ಹಾಕೋಣ ಗೈಸ್, ದೊನ್ನೆ ಬಿರಿಯಾನಿ. ಸೊ ಒಂದು 4 ಪೀಸಸ್ ತನಕ ಬರುತ್ತೆ ಗೈಸ್. ಬಿರಿಯಾನಿ ಮಾತ್ರ ಫಸ್ಟ್ ಹಾಕೋತೀನಿ. ಸೊ ಹೆಂಗಿದೆ ನೋಡಿ ಪೋರ್ಷನ್, ಇದನ್ನು ಹಾಕೊಂಡ್ಮೇಲೆ ಇನ್ನೂ ದೊನ್ನೆ ತಲಿದೆ. ಲೈಕ್ 4 ಪೀಸಸ್ ಬಿರಿಯಾನಿ ಇದೆ. ಸೊ ರೈಸು ಅಷ್ಟೇ ಉದ್ರ ಉದ್ರಾಗೆ ಬಂದಿದೆ ನೋಡಿ. ದೊನ್ನೆ ಬಿರಿಯಾನಿ ಎತ್ತಿದ ತಕ್ಷಣ, ದೊನ್ನೆಯಿಂದ ಹಾಕಿದ ತಕ್ಷಣ ಒಳ್ಳೆ ಗಮ ಬರ್ತಿದೆ ಗೈಸ್ ಇದರಿಂದ. ಸೂಪರ್. ಸೂಪರ್ ಫ್ಲೇವರ್ ಗೈಸ್ ದೊನ್ನೆ ಬಿರಿಯಾನಿಯಲ್ಲಿ. ನಿಮ್ಗೆ ಏನು ಬೇಕೋ ಅದಿದೆ ಇದರಲ್ಲಿ. ಯೂಶ್ ನೋಡೋಕೆ ರೈಸು ಅಷ್ಟೇ ಉದ್ರ ಉದ್ರ ಬಂದಿದೆ. ಸೊ ಜಾಸ್ತಿ ಅಂಟೆ ಎಲ್ಲ ಏನಿರಲ್ಲ ನಿಮಗೆ. ಒಂದೊಂದು ಬಿರಿಯಾನಿಗೆ ನಿಮಗೆ ರೈತ ಅಥವಾ ಶೇರ್ವ ಬೇಕಾಗುತ್ತೆ. ಈ ಬಿರಿಯಾನಿಗೆ ನಿಮ್ಗೆ ಅದು ಬೇಡ ಆ್ಯಕ್ಚುಲಿ, ಅಷ್ಟೊಂದು ಫ್ಲೇವರ್ ಆಗಿ ಮಾಡಿಬಿಟ್ಟಿದ್ದಾರೆ. ಸೊ ಜಾಸ್ತಿ ಎಕ್ಸ್ಪೀರಿಯನ್ಸ್ ಒಂದು ಪರ್ಸನ್ ಹೇಗೆ ಮಾಡ್ತಾರೋ ಅದೇ ಥರ ಮಾಡಿದ್ದಾರೆ ಅವರು. ಆಬ್ವಿಯಸ್ಲಿ ಅವರೆಲ್ಲ ಜಾಸ್ತಿ ಈ ಕಡೆ ಹೋಗಿ ಕಲಿತು ಈ ಬಿರಿಯಾನಿನ ಮಾಡೋದಕ್ಕೋಸ್ಕರ. ಖಂಡಿತ ಆ ಟೇಸ್ಟು ಹಾಗೇ ಇರುತ್ತೆ, ಸೂಪರ್ ಆಗಿದೆ ಬಿಸಿ ಬಿಸಿಯಾಗಿ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಹಾಗೆ ಪೀಸು ಇದೆ. ಸೊ ಪೀಸ್ನ ಲೈಟಾಗಿ ಬ್ರೇಕ್ ಮಾಡಿಕೊಂಡು ಸರ್ ರೈಸ್ ಮಿಡಲಲ್ಲಿ ಇಟ್ಟು ಒಂದು ಬೈಟ್ ಹೋಗೋಣ ಅಂತ. ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ಸೀರಿಯಸ್ಲಿ. ಒಂದೊಂದಕ್ಕೂ ಆ್ಯಕ್ಚುಲಿ ನೋಡ್ಕೊಂಡು ಒಂದೊಂದು ಬೈಟ್ಗೂ ಇನ್ನೂ ಖುಷಿ ಆಗ್ತದೆ. ಇನ್ನೂ ಸ್ವಲ್ಪ ಟ್ರೈ ಮಾಡೋಣ, ಇನ್ನೂ ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಇವಾಗ ನಾವು ಅವಾಗೆ ಟ್ರೈ ಮಾಡಿದ್ದು ಕೊಲ್ಲಾಪುರಿ ಚಿಕನ್ ಇದೆಯಲ್ಲ, ಆ ಕೊಲ್ಲಾಪುರಿ ಚಿಕನ್ ಲೈಟಿಗೆ ಸೆಮಿ ಗ್ರೇವಿ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೋಸ್ಕರ ಲೈಟಿಗೆ ಸೆಮಿ ಗ್ರೇವಿ ಚಿಕನ್ನ ಸೆಮಿ ಗ್ರೇವಿಯಾಗಿ ತಗೊಂಡು ಪ್ಲೇಸ್ ಮಾಡಿ. ಬಸ್ ಸ್ವಲ್ಪ ಪೀಸು ಇದೆ, ಪೀಸ್ನ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ದೊನ್ನೆ ಬಿರಿಯಾನಿ ಒಂದು ಫ್ಲೇವರೇ ಸೂಪರ್ ಆಗಿರುತ್ತೆ. ಇದು ಜೊತೆ ಇದು ಮಿಕ್ಸು ಮಾಡೋಣ, ತೊಗೊಂಡೊಂದು ಪೀಸ್ ತೊಗೊಂಡು ಬೈಟ್ ಹೋಗ್ಬಿಡೋಣ. ಈ ಥರ ಕಾಂಬಿನೇಷನ್ ತಗೊಬಿಡಿ ಗೈಸ್, ಸೀರಿಯಸ್ಲಿ ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ತೀನಿ. ಚಿಕನಿಂದ ಹಿಡ್ದು ರೈಸಿಂದ ಹಿಡ್ದು ಆ ಕೊಲ್ಲಾಪುರಿ ಚಿಕನ್ನು ಕಬಾಬು ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ. ಖಂಡಿತ ಮಸ್ಟ್ ಟ್ರೈ ಪ್ಲೇಸ್ ಇನ್ ರಾಜಾಜಿನಗರ್, ವೆಸ್ಟ್ ಆಫ್ ಕಾರ್ಡ್ ರೋಡು. ಸೊ ರಾಜಾಜಿನಗರ್ ಕಡೆ ಈ ವಿಡಿಯೋ ನೋಡ್ತಿದ್ರೆ ಖಂಡಿತ ಬಂದು ವಿಸಿಟ್ ಮಾಡಿ. ಆಲ್ಸೋ ಕಬಾಬ್ ಒಂದು ಸಕ್ಕದಾಗಿತ್ತು, ನನ್ನ ಕಬಾಬ್ ಅಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯಿತು. ನಾವು 7:30 ಹಂಗೆ ಬಂದ್ವಿ, 7:30 ಇವಾಗ 8:30 ಆಗ್ತಾ ಇದೆ. ಸೀರಿಯಸ್ಲಿ ಎಲ್ಲ ಕಬಾಬ್ ಖಾಲಿ. ಸೊ ಇದೊಂದು ಪ್ಲೇಟ್ ಇಟ್ಟಿದ್ದೀವಿ, ನಮಗೂ ಇನ್ನೊಂದು ಪ್ಲೇಟ್ ಬೇಕು ಅಂತಂದರೆ ಅದನ್ನು ಕೂಡ ಖಾಲಿ, ಬಿರಿಯಾನಿ ಖಾಲಿ. ನೀವು ಇನ್ ಕೇಸ್ ಬಂದರೆ ಸ್ವಲ್ಪ ಬೇಗ ಬನ್ನಿ, ಒಂದು 7:00 8:00 ಎಲ್ಲ ಬರ್ತಾ ಇದ್ರೆ ಆ ಟೈಮಲ್ಲಿ ನಿಮ್ಗೆ ಸಿಗುತ್ತೆ. 8:00 ಮೇಲಾದರೆ ಅದನ್ನು ಸಿಗಲ್ಲ, ಬಟ್ ಮಧ್ಯಾಹ್ನ ಸಿಗುತ್ತೆ. ಸೊ ಆಫ್ಟರ್ನೂನ್ ಟೈಮಿಂಗ್ಸ್ ಇರುತ್ತೆ, ಆಫ್ಟರ್ನೂನ್ 12:00 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಈವ್ನಿಂಗ್ ಬಂದರೆ ಒಂದು 6 to 8:30 ಬಂದರೆ ಇದ್ರೆ ಓಕೆ, ಇಲ್ಲಾಂದ್ರೆ ಖಾಲಿ ಆಗಿಬಿಡುತ್ತೆ. ಸೊ ತುಂಬ ಚೆನ್ನಾಗಿರೋ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಒನ್ ಆಫ್ ಮೈ ಫೇವರೇಟ್ ಪ್ಲೇಸ್ ಟು ಡೇ, ನಾನು ಟ್ರೈ ಮಾಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಲೈಕ್ ಚಿಕನ್ ಲವರ್ಸ್ ಇರ್ತಾರಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಚಿಕನ್ನ ಫ್ರೆಶ್ ಆಗಿ ಕ್ವಾಲಿಟಿ ಆಗಿ ತಿನ್ಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಎಲ್ಲ ಈ ವಿಡಿಯೋನ ಶೇರ್ ಮಾಡ್ಬಿಟ್ಟು ನೀವು ಒಂದ್ಸಲಿ ಬಂದು ಇಲ್ಲಿ ಟ್ರೈ ಮಾಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಹೊಸದಾಗಿ ಏನೋ ಸ್ಟಾರ್ಟ್ ಮಾಡಿದ್ದಾರೆ, ಸೊ ನಿಮ್ಮ ಸಪೋರ್ಟ್ ಖಂಡಿತ ಅವ್ರಿಗೆ ಬೇಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೇ ನನಗೆ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇದನ್ನ ಸ್ವಾಯ್ ಫ್ರಮ್ ದಿನೇಶ್ ಟು